ಹಾಯ್ ಫ್ರೆಂಡ್ಸ್, ನಾವಿವತ್ತು ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಈ ಡಿಸೈನಲ್ಲಿ ಒಂದು ಆರ್ಚ್ ನಾನು ಪಿಂಕ್ ತೊಗೊಂಡಿದ್ದೀನಿ, ಒಂದು ಆರ್ಚ್ ಗ್ರೀನ್ ತೊಗೊಂಡಿದ್ದೀನಿ. ಈ ರೀತಿ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ಡಿಸೈನ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡಿದ್ದು. ಫಸ್ಟ್ ಬೇಸ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇವಾಗ ಗಂಟು ಕಟ್ಕೊಂಡಿರೋ ಥ್ರೆಡ್ ಇಂತ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮೂರು ಶೈನ ಎರಡು ಸರಿ ಹಾಕ್ಕೋತಾ ಇದ್ದೀನಿ. 1, 2, 3. ಇವಾಗ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 1, 2, 3 ಈ ರೀತಿ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಮೂರು ಶೈನ ಎರಡು ಸರಿ ಹಾಕಿದ ನಂತರ ನಾನು ಒಂದು ರಿಂಗ್ ಬೀಡ್ಸ್ ಮತ್ತು ಒಂದು ರೋಸ್ ಬೀಡ್ಸ್ ತೊಗೋತಾ ಇದ್ದೀನಿ. ಈ ಥರ ಹಾಕ್ಕೋಬೇಕು. ಬೀಡ್ಸ್ನ ಈ ರೀತಿ ನೀಡಲ್ಗೆ ಹಾಕಿ ಥ್ರೆಡ್ ಒಳಗೆ ತೊಗೋಬೇಕು. ಇವಾಗ ಬೀಡ್ನ ಲಾಕ್ ಕೂಡ ಮಾಡ್ಕೋಬೋದು. ಈ ರೀತಿ ರಿಂಗ್ ಬೀಡ್ಸ್ನ ಲಾಕ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು, ಅಥವಾ ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಮೂರು ಶೈನ್ನ ಮೂರು ಸರಿ ಹಾಕ್ಕೋಬೇಕು. 1, 2, 3. ಫಸ್ಟಿಗೆ ನಾವು ಎರಡು ಸರಿ ಹಾಕ್ಕೊಂಡಿದ್ವಿ, ಈಗ ಮೂರು ಸರಿ ಹಾಕ್ಕೋಬೇಕು. ಯಾಕಂದರೆ ನೆಕ್ಸ್ಟ್ ಡಿಸೈನ್ ಕಂಟಿನ್ಯೂ ಆಗುತ್ತೆ. 1, 2, 3. ಮೂರು ಶೈನು, ಒಂದು ಸಿಂಗಲ್ ನಾಟ್, ಮತ್ತೆ ಮೂರು ಶೈನ್. 1, 2, 3. ಒಂದು ಸಿಂಗಲ್ ನಾಟ್. ಮೂರು ಶೈನ್ ಮೂರು ಸರಿ ಆದ ನಂತರ ರಿಂಗ್ ಬೀಡ್ಸ್ ಮತ್ತು ರೋಸ್ ಬೀಡ್ಸ್ ತೊಗೋಬೇಕು. ಬೀಡ್ಸ್ ಹೇಳ್ಕೊಂಡು ಇವಾಗ ಒಂದು ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ನ ಲಾಕ್ ಮಾಡಿಕೊಂಡು ಲಾಕ್ ತೊಗೋತಾ ಇದ್ದೀನಿ. ಮತ್ತೆ ಇದೇ ರೀತಿ ಫುಲ್ ಲೈನ್ ಕಂಟಿನ್ಯೂ ಆಗುತ್ತೆ. ಮೂರು ಶೈನ್ನ ಮೂರು ಸರಿ ಹಾಕ್ಕೋಬೇಕು ಡಿಸೈನ್ ಹಾಕೋದಾದರೆ, ಇಲ್ಲ ಎಂಡಿಂಗಲ್ಲಿ ನಾನು ಇದೇ ರೀತಿ ಎರಡು ಸರಿ ಮೂರು ಶೈನ್ನ ತೊಗೋತೀನಿ. ಫುಲ್ ಲೈನ್ ಮೂರು ಶೈನ್ನ ಮೂರು ಸರಿ ತೊಗೋಬೇಕು, ಆಮೇಲೆ ಒಂದು ಬೀಡ್ಸ್ ಮತ್ತು ಒಂದು ರೋಸ್ ಬೀಡ್ಸ್. ಇದೇ ರೀತಿ ಫುಲ್ ಲೈನ್ ಕಂಟಿನ್ಯೂ ಆಗುತ್ತೆ. ಈಗ ಫಸ್ಟ್ ಬೇಸ್ ಕಂಪ್ಲೀಟ್ ಆಗಿದೆ. ನಾನು ನಾಲ್ಕು ಆರ್ಚ್ ಬರೋ ಥರ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಎರಡು ಶೈನ್ನ ಮೂರು ಶೈನ್ನ ಎರಡು ಸರಿ ಬರೋ ಥರ ಹಾಕಿದ್ದೀನಿ. ಮಧ್ಯೆ ನಾನು ಮೂರು ಶೈನ್ನ ಮೂರು ಸರಿ ಬರೋ ಥರ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಲೈನ್ ಹೇಗೆ ಹಾಕೋದು ಅಂತ ನೋಡೋಣ. ಎರಡು ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಗ್ರೀನ್ ಮತ್ತು ಪಿಂಕು. ಇದನ್ನ ಎರಡು ಸೇರಿಸಿ ಗಂಟು ಹಾಕ್ತಾಯಿದ್ದೀನಿ. ಗಂಟು ಹಾಕಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಎರಡು ನಾನು ಸಪ್ರೇಟಾಗಿ ಸುತ್ತಿದ್ದೀನಿ, ಗಂಟು ಮಾತ್ರ ನಾನು ಎರಡು ಸೇರಿಸಿ ಹಾಕಿದ್ದೀನಿ. ಆಗ ನೆಕ್ಸ್ಟ್ ಲೈನ್ಗೆ ನಾನು ಎರಡು ಕಲರ್ ಥ್ರೆಡ್ನ ಈ ರೀತಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಜಾಯಿನ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಗಂಟು ಹಾಕಿರೋ ಥ್ರೆಡ್ ಇಂತ್ರ ಇವಾಗ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸಿಂಗಲ್ ನಾಟ್ ಹಾಕ್ಕೊಂಡು ಇವಾಗ ಈ ಥ್ರೆಡ್ನ ಕೂಡ ನಾವು ಇದೇ ರೀತಿ ಡಿಸೈನ್ ಹಾಕುವಾಗ ಕಂಟಿನ್ಯೂ ಆಗಿ ಇಟ್ಕೋಬೇಕಾಗತ್ತೆ. ಫಸ್ಟ್ ನಾನು ಪಿಂಕ್ ಆರ್ಚ್ ಹಾಕ್ತಿದ್ದೀನಿ, ಅದ್ರ ಸಲುವಾಗಿ ಪಿಂಕ್ನ ಈ ರೀತಿ ಕೈಗೆ ಸುತ್ತಕೊಂಡಿದ್ದೀನಿ. ಇವಾಗ ಈ ಗ್ರೀನ್ ಕಲರ್ ಥ್ರೆಡ್ನು ಕೂಡ ನಾವು ಇದೇ ರೀತಿ ಈ ಥರ ಕೈಯಲ್ಲಿ ಹಿಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈ ಚೈನ್ಗೆ ನಾನು ಇವಾಗ ಮೂರು ಸಿಂಗಲ್ ನಾಟ್ ಹಾಕ್ತಿದ್ದೀನಿ. ಒಂದು,
ಎರಡು ಮೂರು ಮೂರು ಸಿಂಗಲ್ ನಾಟ್ ಆದ ನಂತರ ಈ ಸಿಂಗಲ್ ನಾಟಿನ ಮಧ್ಯೆ ಕೂಡ ನಾನು ಒಂದು ಸಿಂಗಲ್ ನಾಟ್ ಹಾಕ್ತಿದ್ದೀನಿ. ನೋಡಿ ಗ್ರೀನ್ ಕಲರ್ ಥ್ರೆಡ್ಡು ಈ ಚೈನ್ ಸಿಂಗಲ್ ನಾಟ್ ಹಾಕಿದ್ವಲ್ಲ ಅಲ್ಲಿ ಒಳಗಡೆ ಹಾಕಿದ್ದೀನಿ, ಒಳಗಡೆ ಬರೋ ಥರ. ಇವಾಗ ನೆಕ್ಸ್ಟ್ ನಾನು ಈ ಚೈನ್ಗೂ ಕೂಡ ಒಂದು ಸಿಂಗಲ್ ನಾಟ್ ಹಾಕಿ ಸಿಂಗಲ್ ನಾಟ್ ಹಾಕಿ ಇವಾಗ ನೆಕ್ಸ್ಟ್ ನಾನು ರಿಂಗಿಗೆ ಆರ್ಚ್ ಬರೋ ಥರ ಹಾಕೋತಾ ಇದ್ದೀನಿ. ನೋಡಿ ಅರ್ಧ ರಿಂಗಿಗೆ ನಾನು ಕಂಬ ತಗೋತಾ ಇದ್ದೀನಿ. ಇವಾಗ ಒಂದು ಕಂಬ ಆದ ನಂತರ ಒಂದು ಬೀಡ್ಸ್ ತಗೋಬೇಕು. ಇವಾಗ ಮತ್ತೆ ಒಂದು ಕಂಬ, ಗ್ರೀನ್ ಕಲರ್ ಥ್ರೆಡ್ ಯಾವಾಗಲೂ ಆರ್ಚ್ನ ಮಧ್ಯೆ ಇರಬೇಕು. ಇವಾಗ ಕಂಬ ತಗೋತಾ ಇದ್ದೀನಿ. ಇವಾಗ ಒಂದು ಬೀಡ್ಸ್ ಹಾಕ್ಕೊಂಡು ಮತ್ತೆ ಒಂದು ಕಂಬ ತಗೋಬೇಕು. ಇದೇ ರೀತಿ ಫುಲ್ ಲೈನ್ ಕಂಟಿನ್ಯೂ ಮಾಡ್ಕೋಬೇಕು. ನಾನು ಎಂಟು ಬೀಡ್ಸ್ ಬರೋ ಥರ ಹಾಕೋತಾ ಇದ್ದೀನಿ. ನೋಡಿ ಥ್ರೆಡ್ಡು ಕಂಬದ ಮಧ್ಯೆ ಬರೋ ಥರ ಹಾಕ್ಕೊಂಡಿದ್ದೀನಿ. ಈ ಥರ ಹಿಡ್ಕೊಂಡ್ರೆ ಸಾಕು, ಈ ಥರ ಹಿಡ್ಕೊಂಡು ಕಂಬ ತಗೋಬೇಕು. ಇವಾಗ ಮತ್ತೆ ಒಂದು ಬೀಡ್ಸ್, ಒಂದು ಬೀಡ್ಸ್ ಮತ್ತು ಒಂದು ಕಂಬ, ಇದೇ ಥರ ನಾನು ಫುಲ್ ಲೈನ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಒಂದು ಆರ್ಚಿಗೆ ಎಂಟು ಬೀಡ್ಸ್ ಬರುತ್ತೆ. ಜಾಸ್ತಿ ಬೀಡ್ಸ್ ಆದರೆ ಆರ್ಚು ಸರಿ ಬರಲ್ಲ, ಅದಕ್ಕೆ ನಾನು ಎಂಟು ಬೀಡ್ಸ್ ತೊಗೊಂಡಿದ್ದೀನಿ. ಇವಾಗ ಮತ್ತೆ ಒಂದು ಬೀಡ್ಸ್, ಒಂದು ಬೀಡ್ಸ್ ಮತ್ತು ಒಂದು ಕಂಬ, ಇದೇ ರೀತಿ ಫುಲ್ ಲೈನ್ ಕಂಟಿನ್ಯೂ ಮಾಡ್ಕೋಬೇಕು. ರಿಂಗಿನಿಂದ ನಾನು ಥ್ರೆಡ್ನ ತಗೋತಾ ಇದ್ದೀನಿ. ಎಂಟು ಬೀಡ್ಸ್ ಬರೋ ಥರ ಹಾಕ್ಕೊಂಡಿದ್ದೀನಿ. ಎಂಟು ಬೀಡ್ಸ್ ಬರೋ ಥರ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಥ್ರೆಡ್ನ ಹೀಗೆ ಇಟ್ಕೊಂಡಿದ್ದೀನಿ, ಗ್ರೀನ್ ಕಲರ್ ಥ್ರೆಡ್ನ ಹೀಗೆ ಇಟ್ಕೊಂಡು ಈ ನೆಕ್ಸ್ಟ್ ಚೈನ್ಗೆ ನಾನು ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಒಂದು ಸಿಂಗಲ್ ನಾಟ್ ತೊಗೊಂಡು ಇವಾಗ ಮತ್ತೆ ನಾನು ಈ ಸಿಂಗಲ್ ನಾಟ್ಗೂ ಕೂಡ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಒಂದು ಸಿಂಗಲ್ ನಾಟ್ ತೊಗೊಂಡು ಇವಾಗ ಈ ರೀತಿ ಥ್ರೆಡ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಏನಾದರೂ ಒಳಗಡೆ ಗ್ರೀನ್ ಕಲರ್ ಥ್ರೆಡ್ಡು ಇದಾಗಿದ್ದರೆ ಸರಿ ಮಾಡಿಕೊಂಡು ಇವಾಗ ಈ ನೆಕ್ಸ್ಟ್ ಚೈನ್ಗೂ ಕೂಡ ನಾನು ಸಿಂಗಲ್ ನಾಟ್ ಹಾಕ್ತಿದ್ದೀನಿ. ಇಲ್ಲಿ ಮೂರು ಚೈನ್ ತೊಗೊಂಡಿದ್ವಲ್ಲ, ಮೂರು ಚೈನ್ ಮೂರು ಸರಿ, ಅಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ, ಇಲ್ಲಿಗೂ ಕೂಡ ನಾನು ಮೂರು ಅಥವಾ ನಾಲ್ಕು ಸಿಂಗಲ್ ನಾಟ್ನ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು ಟೋಟಲ್ ನಾಲ್ಕು ತೊಗೊಂಡಿದ್ದೀನಿ, ನೀವು ಮೂರು ಅಥವಾ ನಾಲ್ಕು ತೊಗೊಳ್ಳಿ. ಇವಾಗ ನೆಕ್ಸ್ಟ್ ನಾನು ಗ್ರೀನ್ ಕಲರ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ, ಅದಕ್ಕೆ ನಾನು ಗ್ರೀನ್ ಕಲರ್ ಈ ಪಿಂಕ್ ಕಲರ್ ಥ್ರೆಡ್ನ ಈ ಥರ ಬಿಟ್ಟು ಗ್ರೀನ್ ಕಲರ್ನ ಸುತ್ತಕೋತಾ ಇದ್ದೀನಿ. ಒಂಚೂರು ಈ ಪಿಂಕ್ ಕಲರ್ನು ಈ ಕೆಳಗಡೆ ಬೆರಳಿನಿತ್ರ ಹಿಡ್ಕೊಂಡು ಈಗ ಈ ಸಿಂಗಲ್ ನಾಟಿಂತ್ರ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಟೈಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾವು ಗ್ರೀನ್ ಕಲರ್ ಥ್ರೆಡ್ನ ಥ್ರೆಡ್ಡಿಂದ ಕಂಬನ ತೊಗೋಬೋದು. ಈ ರೀತಿ ಹಿಡ್ಕೊಳ್ಳಿ ಥ್ರೆಡ್ನ. ನೋಡಿ ಪಿಂಕ್ ಕಲರ್ ಥ್ರೆಡ್ನ ನಾನು ಈ ರೀತಿ ಹಿಡ್ಕೊಂಡಾಗ ನಾನು ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ನಾಟ್ ತೊಗೊಂಡು ಇವಾಗ ಕಂಬ ಹಾಕ್ತಾ ಇದ್ದೀನಿ.
ಇವಾಗ ಒಂದು ಕಂಬ ಮತ್ತು ಒಂದು ಬೀಡ್ಸ್ ಸೇಮ್ ಇದೇ ಥರಾ ಒಂದು ಕಂಬ ಒಂದು ಬೀಡ್ಸ್ ತೊಗೋಬೇಕು. 8 ಬೀಡ್ಸ್ ಬರಬೇಕು. ಇದೇ ರೀತಿ ಫುಲ್ ಲೈನ್ ಕಂಟಿನ್ಯೂ ಆಗುತ್ತೆ. ಒಂದು ಕಂಬ ಒಂದು ಬೀಡ್ಸ್. ಇದೇ ರೀತಿ ಫುಲ್ ಲೈನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಬೀಡ್ಸ್ ತೊಗೊಂಡು ಮತ್ತೆ ಒಂದು ಕಂಬ ತಗೋತಾ ಇದ್ದೀನಿ. ಇವಾಗ ಮತ್ತೆ ಒಂದು ಕಂಬ ಸಾರಿ ಒಂದು ಬೀಡ್ಸ್ ತೊಗೊಳ್ಳಿ. ಒಂದು ಕಂಬ ಇದೇ ರೀತಿ ಫುಲ್ ಲೈನ್ ಕಂಟಿನ್ಯೂ ಮಾಡ್ಕೋಬೇಕು. 8 ಬೀಡ್ಸ್ ಬರಬೇಕು. ಇವಾಗ ಗ್ರೀನ್ ಕಲರ್ ಆರ್ಚ್ ಮುಗಿಸಿ ನಾನು ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ಸಿಂಗಲ್ ನಾಟ್ಗೂ ಕೂಡ ಸಿಂಗಲ್ ನಾಟ್ ಹಾಕ್ಕೊಂಡು ಈ ಮೂರು ಚೈನ್ ಕಾಣಿಸುತ್ತಲ್ಲ ಇಲ್ಲಿಗೆ ನಾನು ಕುಚ್ಚು ಹಾಕೋಕ್ಕೆ 3 ಇಂದ 4 ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಲೈನು ನಾವು ಪಿಂಕ್ ಆರ್ಚ್ ತೊಗೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಇಲ್ಲಿಗೆ ಸಿಂಗಲ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಈ ಗ್ರೀನ್ ಕಲರ್ ಥ್ರೆಡ್ನ ಈ ಥರ ಕೈ ಬಿಟ್ಟು ಪಿಂಕ್ ಕಲರ್ನ ಥ್ರೆಡ್ನ ಸುತ್ಕೋತಾ ಇದ್ದೀನಿ ಕೈಗೆ. ಈ ರೀತಿ ಸುತ್ತಕೊಂಡು ಸ್ವಲ್ಪ ಗ್ರೀನ್ ಕಲರ್ ಥ್ರೆಡ್ನ ಈ ರೀತಿ ಹಿಡ್ಕೊಳ್ಳಿ. ಈ ರೀತಿ ಇವಾಗ ಈ ಸಿಂಗಲ್ ನಾಟ್ನ ಮಧ್ಯೆ ಥ್ರೆಡ್ ಸೂಜಿನ ಹಾಕಿ ಪಿಂಕ್ ಕಲರ್ ಥ್ರೆಡ್ನ ತೊಗೋತಾ ಇದ್ದೀನಿ. ನಾನು ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಇದು ಟೈಟ್ ಆಗುತ್ತೆ. ಇವಾಗ ನಾವು ಪಿಂಕ್ ಕಲರ್ ಥ್ರೆಡ್ನ ಕಂಟಿನ್ಯೂ ಮಾಡ್ಕೋಬೋದು. ನೆಕ್ಸ್ಟ್ ಚೈನ್ಗೆ ನಾನು ಸೇಮ್ ಕಲರ್ ಪಿಂಕ್ ಕಲರ್ ಥ್ರೆಡ್ನಿಂದ ನಾನು ಒಂದು ಸಿಂಗಲ್ ನಾಟ್ ತೊಗೊಂಡು ಡೈರೆಕ್ಟಾಗಿ ಈ ರಿಂಗಿಗೆ ಕಂಬ ಹಾಕೋತಾ ಹೋಗ್ತೀನಿ. ಇದೇ ಥರಾ ಸೇಮ್ ಒಂದು ಕಂಬ ಒಂದು ಬೀಡ್ಸ್ ತೊಗೋಬೇಕು. 8 ಬೀಡ್ಸ್ ಬರಬೇಕು. ಲಾಸ್ಟ್ ಎಂಡಿಂಗಲ್ಲಿ ನಾನು 2 ಥ್ರೆಡ್ನ ಕೂಡಿಸಿ ಈ ರೀತಿ ಚೈನ್ ಹಾಕೋತಾ ಇದ್ದೀನಿ 2. ಎರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಹೀಗೆ ಹೇಳ್ಕೊಂಡು ಥ್ರೆಡ್ನ ಮತ್ತೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥ್ರೆಡ್ನ ಈ ರೀತಿ ಹಿಂದ್ಗಡೆಗೆ ಗ್ಲೂ ಹಾಕಿ ಒಣಗಿಸ್ಕೋಬೇಕು. ಈ ಡಿಸೈನ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಕುಚ್ಚು ಕಟ್ಟಬೇಕು. ಇದಾಗಿದೆ. ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.